আকাশবাণী। ರೇಡಿಯೋ ಡಾಕ್ಟರ್ ಇಂದಿನ ಕಾರ್ಯಕ್ರಮದಲ್ಲಿ ರಕ್ತದ ಕ್ಯಾನ್ಸರ್ ಕುರಿತು ಡಾಕ್ಟರ್ ನಟರಾಜ್ ಕೆಎಸ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಶ್ರೀಮತಿ ಅಂಜನಾ ಯಾತ್ನೂರ್. ನಮಸ್ಕಾರ ಶ್ರೋತೃಗಳೇ. ಬ್ಲಡ್ ಕ್ಯಾನ್ಸರ್ ಬಗ್ಗೆ ನಾವು ಬಹಳಷ್ಟು ಕೇಳಿದೀವಿ. ಅದರ ಬಗ್ಗೆ ಹತ್ತಾರು ವಿಧದ ಕ್ಯಾನ್ಸರ್ಗಳಿವೆ, ಅದರಲ್ಲೂ ಬ್ಲಡ್ ಕ್ಯಾನ್ಸರ್ ಅಂತ ಅನ್ನೋದನ್ನು ಕೂಡ ಬಹಳಷ್ಟು ಜನಕ್ಕೆ ಗೊತ್ತಿದೆ. ಆದರೆ ಇದು ಬ್ಲಡ್ ಕ್ಯಾನ್ಸರು ಯಾಕಾಗಿ ಬರ್ತದೆ, ಮತ್ತು ಅದರಲ್ಲಿ ಎಷ್ಟು ವಿಧಗಳಿವೆ, ಯಾರಿಗೆ ಬರ್ತದೆ ಬ್ಲಡ್ ಕ್ಯಾನ್ಸರ್, ಇರುವಂಥ ವ್ಯಕ್ತಿ ಲಕ್ಷಣ ಹೇಗಿದೆ, ಇದನ್ನೆಲ್ಲ ತಿಳ್ಕೋಬೇಕು. ಮತ್ತು ಚಿಕಿತ್ಸೆ ಹೇಗೆ, ಅದರಲ್ಲಾಗಿರುವಂಥ ಸಂಶೋಧನೆಗಳು ಯಾವ್ಯಾವ ರೀತಿ ಇವೆ, ಬರದೇ ಇರುವ ಥರ ನಾವು ಯಾವ ರೀತಿ ಅದನ್ನು ಪ್ರಿವೆಂಟ್ ಮಾಡಬಹುದು, ಈ ಎಲ್ಲ ವಿಷಯವಾಗಿ ಇವತ್ತು ನಮಗೆ ಡಾಕ್ಟರ್ ನಟರಾಜ್ ಕೆಎಸ್ ಅವರು ತಿಳಿಸಿಕೊಡ್ತಾರೆ. ಡಾಕ್ಟರ್ ನಟರಾಜ್ ಅವರು ಬೆಂಗಳೂರಿನ ನಾರಾಯಣ ಆಸ್ಪತ್ರೆಯಲ್ಲಿ ತಜ್ಞರಾಗಿದ್ದಾರೆ. ಅವರು ಆಂಕಾಲಜಿಸ್ಟು ಮತ್ತೆ ಹೆಮಟಾಲಜಿಸ್ಟ್ ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಮೇಡಮ್. ಸರ್, ಕ್ಯಾನ್ಸರ್ ಅಲ್ಲಿ ಬೇರೆ ಬೇರೆ ಕ್ಯಾನ್ಸರ್ ಗಳನ್ನ ನಾವು ಕೇಳಿರ್ತೀವಿ. ಕ್ಯಾನ್ಸರ್ ಅಂದ್ರೆ ಭಯ ಬೀಳೋದೇ ಜಾಸ್ತಿ. ನಾವು ಕ್ಯಾನ್ಸರ್ ಇದೆ ಅಂತಂದ್ರೆ ಆ ಪೇಷಂಟ್ ಹತ್ರನೂ ಹೋಗ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ ನಾವು. ಹಾಗಾಗಿ ಈ ಬ್ಲಡ್ ಕ್ಯಾನ್ಸರ್ ಕಣ್ಣಿಗೆ ಕಾಣದೇ ಇರುವಂತದ್ದು, ಯಾವುದೇ ರೀತಿ ಗಡ್ಡೆ ಯಾವುದು ಕಾಣೋದಿಲ್ಲ, ಬ್ಲಡ್ ಕ್ಯಾನ್ಸರ್ ಅಂತಂದ್ರೆ ಇದು ಏನು ಸರ್? ಇದು ನೋಡಿ ಮೇಡಮ್, ಕ್ಯಾನ್ಸರ್ ಅಂದ್ರೆ ಎದುರುವಂತ ಅವಶ್ಯಕತೆ ಇಲ್ಲ. ಫಸ್ಟ್ ನೀವು ಹೇಳಿದ್ರೆ ಕ್ಯಾನ್ಸರ್ ರೋಗಿ ಇದ್ರೆ ಹತ್ತಿರಕ್ಕೆ ಹೋಗೋದಕ್ಕೆ ಯೋಚನೆ ಮಾಡ್ತೀವಿ. ಯೂಶುವಲಿ ಕ್ಯಾನ್ಸರ್ ಹರಡೋದಿಲ್ಲ, ಸೊ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ಹತ್ರಕ್ಕೆ ಹೋಗ್ಬೋದು, ಆರೈಕೆ ಮಾಡಬಹುದು. ಸೊ ಕ್ಯಾನ್ಸರ್ ಅಂದ್ರೆ ಹೆದರ್ಕೊಳ್ಳುವಂತದ್ದು ಒಂದು 10-15 ವರ್ಷದ ಮುಂಚೆ ಇತ್ತು. ಈಗ ಹೆಚ್ಚು ಕ್ಯಾನ್ಸರ್ ಗಳನ್ನ ಕ್ಯೂರ್ ಮಾಡಬಹುದು. ಸಾಲಿಡ್ ಆರ್ಗನ್ ಮಲಿಗ್ನೆನ್ಸಿ ಅಂತ ಹೇಳ್ತೀವಿ, ಫಾರ್ ಎಕ್ಸಾಂಪಲ್ ಲಂಗ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಇದೆಲ್ಲ ಏನಂದ್ರೆ ಯೂಶುವಲಿ ಹರಡ್ಬಿಟ್ರೆ ಟ್ರೀಟ್ಮೆಂಟ್ ಮಾಡಕ್ಕಾಗಲ್ಲ. ಬರೀ ಒಂದೇ ಕಡೆ ಇದ್ರೆ ಅದರಿಂದ ಆಪರೇಷನ್ ಮಾಡಿ ಕ್ಯೂರ್ ಮಾಡಬಹುದು, ಅಥವಾ ಕೆಲವು ಕ್ಯಾನ್ಸರ್ಸ್ ನ ಕೆಲವು ಮೆಡಿಸಿನ್ಸ್ ಇಂದ ಕ್ಯೂರ್ ಮಾಡಬಹುದು. ಆದ್ರೆ ಬ್ಲಡ್ ಕ್ಯಾನ್ಸರ್ ಇರುವ ಎಲ್ಲ ಕ್ಯಾನ್ಸರ್ ಗಳಲ್ಲಿ ಕೆಲವು ಬ್ಲಡ್ ಕ್ಯಾನ್ಸರ್ಸ್ ತುಂಬಾ ಕೆಟ್ಟದ್ದು, ಆದ್ರೆ ಕೆಲವು ಬ್ಲಡ್ ಕ್ಯಾನ್ಸರ್ಸ್ ಸಂಪೂರ್ಣ ಕ್ಯೂರ್ ಮಾಡಬಹುದು. ಸೊ ಹೆಚ್ಚು ಹೆದರೋದ್ ಬೇಡ. ಫಸ್ಟ್ ನನ್ನ ಶ್ರೋತೃಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಹೆದರೋದ್ ಬೇಡ, ಬಟ್ ಸರಿಯಾಗಿ ಚಿಕಿತ್ಸೆ ಮಾಡಿಸಿದ್ರೆ ಗುಣ ಆಗುವಂತ ಚಾನ್ಸಸ್ ಆರ್ ಕ್ವೈಟ್ ಹೈ. ಇನ್ಫ್ಯಾಕ್ಟ್ ಸಣ್ಣ ಮಕ್ಕಳಲ್ಲಿ ಬ್ಲಡ್ ಕ್ಯಾನ್ಸರ್ ಬಂದ್ರೆ 90% ನಾವು ಕ್ಯೂರ್ ಮಾಡಬಹುದು ಆಗಿದೆ ಚಾನ್ಸ್ ಈಗ. ಸೊ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಏನಂದ್ರೆ ಇದು ರಕ್ತದಲ್ಲಿ ಇರುವಂತಹ ಕ್ಯಾನ್ಸರ್. ರಕ್ತ ಉತ್ಪಾದನೆ ಆಗುವುದು ಮೂಳೆಯಲ್ಲಿ, ಅಸ್ಥಿ ಮಜ್ಜೆಯಲ್ಲಿ, ಅಂದ್ರೆ ಮೂಳೆಯ ಮಧ್ಯದಲ್ಲಿರುವಂತಹ ರಸದಲ್ಲಿ ರಕ್ತ ಉತ್ಪಾದನೆ ಆಗುವುದು. ಯೂಶುವಲಿ ಕ್ಯಾನ್ಸರ್ ಅಲ್ಲಿಂದ ಶುರುವಾಗುತ್ತೆ, ಅಲ್ಲಿಂದ ಬ್ಲಡ್ ಬರುತ್ತೆ. ಸೊ ಬ್ಲಡ್ ಎಲ್ಲಾ ಕಡೆನೂ ಇರುತ್ತೆ. ಯೂಶುವಲಿ ಬ್ಲಡ್ ಕ್ಯಾನ್ಸರ್ ಗೆ ಬೇರೆ ಕ್ಯಾನ್ಸರ್ ಇರುವ ಹಾಗೆ ಸ್ಟೇಜ್ಸ್ ಇಲ್ಲ, ಸ್ಟೇಜ್ ಇಲ್ಲ. ಯಾಕೆಂದ್ರೆ ಬ್ಲಡ್ ರಕ್ತ ತಲೆಯಲ್ಲೂ ಹರಿಯುತ್ತೆ, ಕಾಲಲ್ಲೂ ಹರಿಯುತ್ತೆ. ಸೊ ಎಲ್ಲಿ ಪೆಟ್ಟಾದ್ರೂ ರಕ್ತ ಬಂದೇ ಬರುತ್ತೆ, ಅದೇ ರಕ್ತನೇ ಬರುತ್ತೆ. ಸೊ ಹಾಗೆ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಒಂದ್ಸತಿ ಇದೆ ಅಂದ್ರೆ ಎಲ್ಲಾ ಕಡೆ ಇದೆ ಅಂತ ಅರ್ಥ. ಸೊ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಸ್ಟೇಜ್ ಇಲ್ಲ, ರಿಸ್ಕ್ ಅಂತ ಹೇಳ್ತೀವಿ. ಒಳ್ಳೆಯ ಬ್ಲಡ್ ಕ್ಯಾನ್ಸರ್, ಕೆಟ್ಟ ಬ್ಲಡ್ ಕ್ಯಾನ್ಸರ್, ಅಥವಾ ಮಧ್ಯಮ ವರ್ಗದ ಬ್ಲಡ್ ಕ್ಯಾನ್ಸರ್ ಅಂತ ಯೂಶುವಲಿ ಆತರ ನಾವು ಹೇಳ್ತೀವಿ. ಕೆಲವು ಬ್ಲಡ್ ಕ್ಯಾನ್ಸರ್ಸ್ ನ ಸಂಪೂರ್ಣವಾಗಿ ಗುಣ ಮಾಡಬಹುದು, ಕೆಲವು ಬ್ಲಡ್ ಕ್ಯಾನ್ಸರ್ಸ್ ಗೆ ಟ್ರೀಟ್ಮೆಂಟ್ ಇಲ್ಲ. ಬಟ್ ಮೆಜಾರಿಟಿ ಆಫ್ ದ ಕ್ಯಾನ್ಸರ್ಸ್ ಕ್ಯಾನ್ ಬಿ ಕಂಟ್ರೋಲ್ಡ್ ಅಂಡ್ ಕ್ಯೂರ್ಡ್ ಇನ್ ಕರೆಂಟ್ ವರ್ಲ್ಡ್. ಟ್ರೀಟ್ಮೆಂಟ್ ಆಗದೇ ಇರುವಂತಹ ಬ್ಲಡ್ ಕ್ಯಾನ್ಸರ್ಸ್ ಯಾವ ಸರ್? ನೋಡಿ, ಟ್ರೀಟ್ಮೆಂಟ್ ಆಗದೇ ಇರುವಂತಹ ಬ್ಲಡ್ ಕ್ಯಾನ್ಸರ್ಸ್ ಅಂದ್ರೆ ಪದೇ ಪದೇ ತಿರುಗಿ ಬಂದಿರುವಂತಹ ಕ್ಯಾನ್ಸರ್ಸ್. ಇವಾಗ 2 ಸತಿ ಟ್ರೀಟ್ಮೆಂಟ್ ಕೊಟ್ವಿ, ಮತ್ತೆ ಅವಾಗ ಸಹ ತಿರುಗಿ ಬಂತು ಬ್ಲಡ್ ಕ್ಯಾನ್ಸರ್ ಅದು. ಮತ್ತೆ ಕೆಲವು ಬ್ಲಡ್ ಕ್ಯಾನ್ಸರ್ಸ್ ಇದೆ, ಗುಣ ಆಗದೇ ಇರುವಂತಹ ಬ್ಲಡ್ ಕ್ಯಾನ್ಸರ್ಸ್ ಅಂದ್ರೆ ಒಂದು ವೆರಿ ಹೈ ರಿಸ್ಕ್ ಅಕ್ಯೂಟ್ ಲುಕೀಮಿಯಾಸ್ ಅಂತ ಹೇಳ್ತೀವಿ. ಅದು ಯೂಶುವಲಿ ಕ್ಯೂರ್ ಮಾಡೋದು ಕಷ್ಟ. ಯೂಶುವಲಿ ಓನ್ಲಿ 20-30% ಆಫ್ ದ ಪೇಷಂಟ್ಸ್ ಕ್ಯಾನ್ ಬಿ ಕ್ಯೂರ್ಡ್, 70% ವಿ ಕಾಂಟ್ ಕ್ಯೂರ್. ಬಟ್ ಗುಡ್ ರಿಸ್ಕ್ ಇದ್ರೆ ಆಲ್ಮೋಸ್ಟ್ 80-90% ವಿ ಕ್ಯಾನ್ ಕ್ಯೂರ್. ಸೊ ದೇವರು ಈ ಗುಡ್ ರಿಸ್ಕ್ ಇಂಟರ್ಮೀಡಿಯೇಟ್ ರಿಸ್ಕ್ ಆಲ್ಮೋಸ್ಟ್ 75% ಕ್ಯಾನ್ಸರ್ಸ್ ಇದೆ. ಸೊ ಕ್ಯೂರ್ ಮಾಡಬಹುದು, ಹೆಚ್ಚು ಬ್ಲಡ್ ಕ್ಯಾನ್ಸರ್ಸ್ ನ ಈಗ ಕರೆಂಟ್ ವರ್ಲ್ಡ್ ಅಲ್ಲಿ ಕ್ಯೂರ್ ಮಾಡಬಹುದು. ಈಗ ಈ ಬ್ಲಡ್ ಕ್ಯಾನ್ಸರ್ ಅಂತ ಅನ್ನೋದು ಯಾರಿಗೆ ಬೇಕಾದ್ರೂ ಬರಬಹುದಲ್ಲ ಸರ್, ಅದಕ್ಕಿಂತ ವಯಸ್ಸಿನ ವ್ಯತ್ಯಾಸ ಇದೆಯಾ? ಯೂಶುವಲಿ ವಯಸ್ಸಿನ ವ್ಯತ್ಯಾಸ ಇಲ್ಲ. ಬ್ಲಡ್ ಕ್ಯಾನ್ಸರ್ ಅಲ್ಲಿ ಹೇಗೆ ನನ್ನ ವಿಧ ವಿಧವಾದ ರೂಪಗಳಿದೆ ಅಂತ ಹೇಳೋದು, ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಅಂತ ಒಂದು ರೀತಿಯ ಬ್ಲಡ್ ಕ್ಯಾನ್ಸರ್ ಇದೆ. ಇದು ಕಾಮನ್ ಆಗಿ ಬರೋದು ಸಣ್ಣ ಮಕ್ಕಳಿಗೆ, less than 10 years. ಯೂಶುವಲಿ ಕಾಮನ್ ಆಗಿ ಬರೋದು 1-10 ವರ್ಷದ ಮಕ್ಕಳಿಗೆ ಬರುತ್ತೆ. ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಅಂತ ಇನ್ನೊಂದು ರೂಪದ ಬ್ಲಡ್ ಕ್ಯಾನ್ಸರ್ ಇದೆ. ಅದು ಯೂಶುವಲಿ ಮಧ್ಯಮ ವಯಸ್ಸು ಮತ್ತೆ ವಯಸ್ಸಾದ ಮೇಲೆ ಬರುವಂತ ಕಾಯಿಲೆ. ಬಟ್ ಎಲ್ಲ ಟೈಮಲ್ಲೂ ಬರಬಹುದು, ಬಟ್ ಹೆಚ್ಚು ಬರುವಂತ ಏಜ್ ಪೀರಿಯಡ್ಸ್ ಇದು ಇದು ಇರ್ತದೆ. ಆಮೇಲೆ ಇದು ಬಂತು ಅಂತ ಏನ್ ಸರ್ ಲಕ್ಷಣ ಏನಿರ್ತದೆ? 2 ರೂಪದ ಬ್ಲಡ್ ಕ್ಯಾನ್ಸರ್ ಇದೆ, ಒಂದು ಅಕ್ಯೂಟ್ ಲುಕೀಮಿಯಾ, ಎರಡನೇದು ಕ್ರಾನಿಕ್ ಲುಕೀಮಿಯಾಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಲುಕೀಮಿಯಾಸ್ ಅಂದ್ರೆ ಸಡನ್ ಆಗಿ ಬರುವಂತದ್ದು, ಕ್ರಾನಿಕ್ ಲುಕೀಮಿಯಾಸ್ ಅಂದ್ರೆ ಸ್ಲೋ ಆಗಿ ಬರುವಂತದ್ದು. ಎರಡಕ್ಕೂ ಬೇರೆ ಬೇರೆ ರೂಪದ ರೋಗ ಲಕ್ಷಣಗಳು. ಅಕ್ಯೂಟ್ ಲುಕೀಮಿಯಾಸ್ ಫಸ್ಟ್ ಹೇಳೋಣ. ಅಕ್ಯೂಟ್ ಲುಕೀಮಿಯಾ ಹೇಗೆ ಪ್ರೆಸೆಂಟ್ ಆಗುತ್ತೆ ಅಂದ್ರೆ ಯೂಶುವಲಿ ಚೆನ್ನಾಗಿರುತ್ತೆ, ಮಕ್ಕಳಾಗ್ಲಿ ವಯಸ್ಸಾಗಿರೋರ್ಗಲಿ ಯಾರು ಚೆನ್ನಾಗಿರುತ್ತಾರೆ. ಯೂಶುವಲಿ ವಿತಿನ್ 6 weeks to 8 weeks ಅಂದ್ರೆ ಯೂಶುವಲಿ 1-2 ತಿಂಗಳಲ್ಲೇ ಇದೆಲ್ಲ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋದು. ಫಸ್ಟ್ ಜ್ವರ. ಜ್ವರ ಏನು, ಮಾಮೂಲಿಯಾಗಿ ಜ್ವರ ಬಂದ್ರೆ ಒಂದು ವಾರದಲ್ಲಿ ಹೋಗ್ಬೇಕು ಯೂಶುವಲಿ. ಕೆಲವರಿಗೆ ಜ್ವರ
ಹೋಗುದೇ ಇಲ್ಲ, ಕೆಲವು ಆಂಟಿಬಯೋಟಿಕ್ಸ್ ಕೊಟ್ಟರು ಸಹ ಹೋಗುದಿಲ್ಲ, ಹಾಗೆ ಇರುತ್ತೆ ಜ್ವರ. ಸೊ ಕಂಟಿನ್ಯೂಸ್ ಆಗಿರುವಂತ ಜ್ವರ. ಎರಡನೇದು ಗಡ್ಡೆಗಳು, ಏನ್ ಹೇಳ್ತಾರೆ ಅಂದ್ರೆ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ. ಕತ್ತಲ್ಲಿ ಗ್ರಂಥಿಗಳು ದೊಡ್ಡದಾಗುತ್ತೆ, ಕತ್ತಲ್ಲಿ, ಕತ್ತು, ಕಂಕಳು, ಮತ್ತೆ ಕಾಲತ್ರ, ಇಲ್ಲೆಲ್ಲ ತೊಡೆ ಸಂದಿಯಲ್ಲಿ ಇಲ್ಲೆಲ್ಲ ಗ್ರಂಥಿಗಳು ದೊಡ್ಡದಾಗ್ಬಹುದು. ಮತ್ತೆ ಮೂರನೇದು ಮೈಕೈ ನೋವು, ತುಂಬಾ ಮೈಕೈ ನೋವು. ಯೂಶಲಿ ವೈರಲ್ ಫೀವರ್ ಇಸ್ ದ ಕಾಮನೆಸ್ಟ್ ಕಾಸ್ ಫಾರ್ ಮೈಕೈ ನೋವು. ಮತ್ತೆ ಮೈಕೈ ನೋವು ವೈರಲ್ ಫೀವರ್ ಇಂದ ಆದ್ರೆ ವಿತಿನ್ 7 to 8 days ಅಲ್ಲಿ ಹೋಗ್ಬಿಡ್ಬೇಕು, ಇದು ಹೋಗಲ್ಲ, ಜಾಸ್ತಿ ಆಗ್ತಾ ಹೋಗುತ್ತೆ, ದಿನ ದಿನ ಹೋಗ್ತಾ ಇದ್ದಂಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೈಕೈ ನೋವು, ಮೂಳೆ ನೋವು, ಯೂಶಲಿ ಬ್ಯಾಕ್ ಪೈನ್ ಮತ್ತೆ ಚೆಸ್ಟ್ ಪೈನ್ ಎಲ್ಲ ಬರುತ್ತೆ ಮೂಳೆ ನೋವು. ಆಮೇಲೆ ನಾಲ್ಕನೇದು ರಕ್ತಸ್ರಾವ ಆಗುವಂಥದ್ದು, ಕೈ ಕಾಲಲ್ಲಿ ಕೆಂಪು ಕೆಂಪಗೆ ರಕ್ತದ ಮಚ್ಚೆ ಬೀಳುವಂಥದ್ದು, ಮತ್ತೆ ಬ್ಲೀಡಿಂಗ್ ಆಗುವಂಥದ್ದು, ಬ್ರಷ್ ಮಾಡುವಾಗ ಬ್ಲೀಡಿಂಗ್ ಆಗುವಂಥದ್ದು, ಮೂಗಿಂದ ಬ್ಲೀಡಿಂಗ್ ಆಗುವಂಥದ್ದು, ಬಾಯಿಂದ ಬ್ಲೀಡಿಂಗ್ ಆಗುವಂಥದ್ದು, ಈ ತರ ಎಲ್ಲ ಆದಾಗ ಇದೆಲ್ಲ ಒಂದು ಕ್ಯಾನ್ಸರ್ನ ರೋಗ ಲಕ್ಷಣಗಳು. ಅಕ್ಯೂಟ್ ಬ್ಲಡ್ ಕ್ಯಾನ್ಸರ್, ಕ್ರಾನಿಕ್ ಬ್ಲಡ್ ಕ್ಯಾನ್ಸರ್ ಅಲ್ಲಿ ಕ್ರಾನಿಕ್ ಮೈಲಾಯ್ಡ್ ಲುಕಿಮಿಯಾ, ಕ್ರಾನಿಕ್ ಲಿಂಫಾಯ್ಡ್ ಲುಕಿಮಿಯಾ ಅಂತ ಎರಡು ತರದಿದೆ. ಯೂಶಲಿ ಕ್ರಾನಿಕ್ ಮೈಲಾಯ್ಡ್ ಲುಕಿಮಿಯಲ್ಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ, ಅವ್ರಿಗೇನಂದ್ರೆ ಹೊಟ್ಟೆ ಅಲ್ಲೊಂದು ಸ್ಪ್ಲೀನ್ ಅನ್ನೋ ಅಂಗ ದೊಡ್ಡದಾಗ್ತಾ ಇರುತ್ತೆ. ಸೊ ಅದೇನಾದ್ರೆ ಹೊಟ್ಟೆ ಒಂದು ಸ್ವಲ್ಪ ಬಿರ್ಸಾಗುತ್ತೆ, ಚೂರು ಊಟ ಮಾಡಿದ್ರೆ ಹೊಟ್ಟೆ ತುಂಬ ಹೋಗುತ್ತೆ. ಸೊ ಊಟ ಹೋಗುತ್ತೆ, ಚೂರು ತಗೊಂಡು ತಿನ್ನೋಷ್ಟಕ್ಕೆ ತುಂಬಾ ಬಿಡುತ್ತೆ, ಯಾಕಂದ್ರೆ ಸ್ಪ್ಲೀನ್ ದೊಡ್ಡದಾಗಿರುತ್ತೆ. ಸೊ ಹೊಟ್ಟೆಲ್ ಒಂದು ಸ್ಪ್ಲೀನ್ ಅನ್ನೋ ಅಂಗ ನಾರ್ಮಲ್ ಇರುತ್ತೆ, ಅದು ದೊಡ್ಡದಾಗ್ತಾ ಹೋಗುತ್ತೆ. ಸೊ ಯೂಶಲಿ ಆ ಕ್ರಾನಿಕ್ ಮೈಲಾಯ್ಡ್ ಲುಕಿಮಿಯಾದಲ್ಲಿ ಪೇಷಂಟು ದೇ ವಿಲ್ ಹ್ಯಾವ್ ಓನ್ಲಿ ಫೀಚರ್ ವಿಲ್ ಬಿ ದೇ ವಿಲ್ ಬಿ ಅರ್ಲಿ ಸೆಟೈಟಿ, ಅಂದ್ರೆ ಚೂರು ಹೊಟ್ಟೆ ತಿಂದ್ರೆ ಹೊಟ್ಟೆ ತುಂಬಿಡುತ್ತೆ, ಮತ್ತೆ ಹೊಟ್ಟೆಲ್ ಒಂಥರ ಗಡ್ಡೆ ತರ ಸಿಗ್ಬಹುದು ಸ್ಪ್ಲೀನ್ ಅನ್ನೋ. ಕೈ ಮುಟ್ಟಿದ್ರೆ ಸಿಗುತ್ತೆ ಸರ್ ಗಡ್ಡೆ? ಕೈ ಮುಟ್ಟಿದ್ರೆ ಸಿಗುತ್ತೆ, ದೊಡ್ಡದಾದ್ಮೇಲೆ, ಜಾಸ್ತಿ ಅಡ್ವಾನ್ಸ್ ಆದ್ಮೇಲೆ ಸಿಗುತ್ತೆ, ಈಸಿಯಾಗಿ ಸಿಗುತ್ತೆ. ಇದು ಎರಡೇ. ಮತ್ತೆ ಇಲ್ಲಾಂದ್ರೆ ಜನರಲ್ ಏನೋ ಬ್ಲಡ್ ಟೆಸ್ಟ್ ಮಾಡ್ಸಕ್ ಹೋಗಿರ್ತಾರೆ, ಅವಾಗ ಡಬ್ಲ್ಯೂ ಬಿ ಸಿ ಕೊಂಡು ತುಂಬಾ ಹೆಚ್ಚಾಗಿರುತ್ತೆ, ಆ ತರ ಸಿಗ್ತಾರೆ ವೈಟ್ ಬ್ಲಡ್ ಸೆಲ್. ಇದು ಕ್ರಾನಿಕ್ ಮೈಲಾಯ್ಡ್ ಲುಕಿಮಿಯಾ. ಕ್ರಾನಿಕ್ ಲಿಂಫಾಯ್ಡ್ ಲುಕಿಮಿಯಾ ಅಂದ್ರೆ ಇದು ಯೂಶಲಿ ಓಲ್ಡ್ ಏಜ್ ಪೀಪಲ್ ಬರುವಂತದ್ದು, ವಯಸ್ಸಾದವರಿಗೆ. ಅದೇನಾಗುತ್ತೆ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಕ್ ಹೋದಾಗ ಕೆಲವ್ರಿಗೆ ತಿಳಿಯುತ್ತೆ ಏನು ಸಿಂಪ್ಟಮ್ಸ್ ಇರಲ್ಲ, ಕೆಲವ್ರಿಗೆ ಏನಾಗುತ್ತೆ ಕತ್ತಲ್ಲಿ ಕಾಲಲ್ಲಿ ಕೊಡದೊಡೆ ಸಂದರ್ಭ ಗಂಟುಗಳು ಸಹ ಸಿಗ್ಬಹುದು. ಇದು ಕ್ರಾನಿಕ್ ಲಿಂಫಾಯ್ಡ್ ಲುಕಿಮಿಯಾ. ನಾನು ಇದ್ರಲ್ಲಿ ಒಂದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಕ್ರಾನಿಕ್ ಮೈಲಾಯ್ಡ್ ಲುಕಿಮಿಯಾ ಅನ್ನೋಂಥ ಕಾಯಿಲೆ 10 ವರ್ಷಕ್ಕೆ ಮುಂಚೆ ಇದು ಮಾರಣಾಂತಿಕ ಕಾಯಿಲೆ ಆಗಿತ್ತು. ಈಗ ಅದು ಜಸ್ಟ್ ಒಂದು ಟ್ಯಾಬ್ಲೆಟ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ಈಗ ನಾರ್ಮಲ್ ಆಗಿ ಕ್ರಾನಿಕ್ ಮೈಲಾಯ್ಡ್ ಲುಕಿಮಿಯಾ ಕಾಯಿಲೆ, ನಾನು ಕೆಲವ್ರಿಗೆ ಏನ್ ಹೇಳ್ತೇನೆ, ಇದು ಡಯಾಬಿಟಿಸ್ ಗಿಂತ ಉತ್ತಮವಾದ ಕಾಯಿಲೆ. ಒಂದೇ ಮಾತ್ರ ಅಷ್ಟೇ, ಜಸ್ಟ್ ಒಂದ್ ಮಾತ್ರ ಇಂದ ಸೈಡ್ ಎಫೆಕ್ಟ್ ಸಹ ಇಲ್ಲ, ಆಗಿರುವಂತ ಮಾತ್ರ ಇಮಾಟಿನಿ ಬಂತು, ಜಸ್ಟ್ ಒಂದೇ ಮಾತ್ರ ಕೊಡೋದು, ಒಂದೇ ಮಾತ್ರ ಸ್ವಲ್ಪ ದಿವಸ ತಗೋ, ಲೈಫ್ ಲಾಂಗ್ ತಗೋಬೇಕಾಗುತ್ತೆ. ಯೂಶಲಿ ಇದು ಡಯಾಬಿಟಿಸ್ ಗಿಂತ ಒಳ್ಳೆ ಕಾಯಿಲೆ ಅಂತ ನಾನು ಹೇಳ್ತೀನಿ, ಯಾಕಂದ್ರೆ ಡಯಾಬಿಟಿಸ್ ಅವರು ಕಿಡ್ನಿ ಮೇಲೆ ಎಫೆಕ್ಟ್ ಮಾಡುತ್ತೆ, ಕಣ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಕಾಲ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಅಲ್ಲಿ ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಯೂಶಲಿ ಸಿ ಎಂ ಎಲ್ ಇಸ್ ನನ್ನ ಪೇಷಂಟ್ಸ್ ಹಾಗೆ ಹೇಳ್ತೀನಿ, ಸಿ ಎಂ ಎಲ್ ಇಸ್ ಅ ಬೆಟರ್ ಡಿಸೀಸ್ ದನ್ ಡಯಾಬಿಟಿಸ್ ಅಂತ. ಅಂದ್ರೆ ಕ್ರಾನಿಕ್ ಕ್ರಾನಿಕ್ ಮೈಲಾಯ್ಡ್ ಲುಕಿಮಿಯಾ, ಹೌದು, ಅದರಲ್ಲಿ ಬರುತ್ತದೆ. ಆಮೇಲೆ ಸರ್ ಲಕ್ಷಣ ಅಂತ ಹೇಳಿದ್ರೆ, ನಾವೀಗ ಆದಾಗ ಊಟ ಕಡಿಮೆ ಆದಾಗ ನಾವು ಸ್ವಲ್ಪ ಅಲರ್ಟ್ ಆಗಬೇಕು, ಊಟ ಯಾಕೆ ಕಡಿಮೆ ಹೋಗ್ತಾ ಇದೆ ಅಂತೇಳಿ. ಹೌದು, ಸಜೆಷನ್ ಏನಂದ್ರೆ ಯಾವತ್ತೇ ಆಗ್ಲಿ ನಾರ್ಮಲ್ ಗಿಂತ ಚೇಂಜ್ ಆಗುವಂತದ್ದು, ನಾರ್ಮಲ್ ಸಿಂದ ನೀವು ಯೂಶಲಿ ಮುಂಚೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಮುಂಚೆ 5 kilometers ವಾಕ್ ಮಾಡ್ತಾ ಇದ್ರಿ, ಇವಾಗ 2 kilometers ಹೋಗೋಷ್ಟೊತ್ತಿಗೆ ಸುಸ್ತಾಗ್ಬಿಡುತ್ತೆ, ದಣಿವಾಗುತ್ತೆ. ಅವಾಗ ಯಾಕೆ ಅಂತ ತಿಳ್ಕೊಬೇಕು, ಏ ಇರ್ಲಿ ಬಿಡು, ಹಿಂಗೆ ವಯಸ್ಸಾಯ್ತು ಅದಕ್ಕೆ ಸುಸ್ತಾಯ್ತು, ಆತರ ಎಲ್ಲ ಮಾಡಬಾರ್ದು, ಬಿಟ್ಬಿಡ್ಬಾರ್ದು. ಹೇಗೆ ಅಂದ್ರೆ ಯಾವುದೇ ಲಕ್ಷಣ ಬಂದಾಗ ಅದು ಯಾಕಾಯ್ತು, ಏನಾಯ್ತು ಅಂತ ತಿಳ್ಕೊಬೇಕು. ಎಷ್ಟೊಂದು ಕಡಿಮೆ ಹೋಗುತ್ತೆ ಅಂತಂದ್ಮೇಲೆ ತೂಕ ನಡೆಯುತ್ತಲ್ವಾ ಸರ್ ಅವ್ರಿಗೆ? ಹೌದು, ಹೆಚ್ಚು ಕ್ರಾನಿಕ್ ಕ್ಯಾನ್ಸರ್ಸ್ ಅಲ್ಲಿ ತೂಕ ಹೇಳಬಹುದು, ಅಕ್ಯೂಟ್ ಕ್ಯಾನ್ಸರ್ ಹೋಗ್ತಿರಲ್ಲ ಅಲ್ಲ, ಅದು ಕ್ರಾನಿಕ್ ಕ್ಯಾನ್ಸರ್ಸ್. ಕಾಮನ್ ಬ್ಲಡ್ ಕ್ಯಾನ್ಸರ್ಸ್ ಆರ್ ಅಕ್ಯೂಟ್ ಲುಕಿಮಿಯಾಸ್. ಹೌದು, ಸೊ ಅಕ್ಯೂಟ್ ಲುಕಿಮಿಯಲ್ಲಿ ಏನು ಇರೋದಿಲ್ಲ, 1.5 ತಿಂಗಳಿಂದಾನೆ ಶುರು ಆಗ್ಬಿಡುತ್ತೆ ಅಲ್ಲ, ಅಷ್ಟು ಬೇಗ ತೂಕ ಕಡಿಮೆ ಆಗೋದಿಲ್ಲ, ಆಗೋದಿಲ್ಲ. ಜ್ವರದಿಂದ ಲಕ್ಷಣ, ಜ್ವರ, ಬ್ಲೀಡಿಂಗ್, ಮತ್ತೆ ಮೈಕೈ ನೋವು, ಅಲ್ಲಲ್ಲಿ ಸಣ್ಣ ಸಣ್ಣ ಗಂಟೆಗಳಾಗೋದು, ಗಂಟೆಗಳಾಗ ದೇಹದಲ್ಲಿ ಆಗ್ಬೋದು. ಈ ಲಕ್ಷಣಕ್ಕೆ ಎಚ್ಚರಿಕೆ ವಹಿಸಬೇಕು ಹಿಂಗಾದಾಗ. ಮತ್ತೆ ಇದರ ಲಕ್ಷಣ ಅಂತ ಹೇಳಿದ್ರೆ ಸರ್, ಮತ್ತೆ ಚಿಕಿತ್ಸೆ ಹೇಗೆ ಮಾಡಬೇಕು ಅಂತೀರಿ ಸರ್? ಚಿಕಿತ್ಸೆಗೆ ಮುಂಚೆ ನೀವು ಕಾರಣ ಕೇಳ್ತಿದ್ರಿ, ಕಾರಣದ ಬಗ್ಗೆ ಒಂದೆರಡು ಹೇಳಿ ಮಾತಾಡೋಣ. ಯೂಶಲಿ ಬ್ಲಡ್ ಕ್ಯಾನ್ಸರ್ ಬರ್ಲಿಕ್ಕೆ ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಹೌದು ಸರ್, ಕಾರಣ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ನಾವು ಈಗಿರುವ ಪ್ರಪಂಚದಲ್ಲಿ ಉಸಿರಾಡುವ ಗಾಳಿಯಿಂದ ಹಿಡಿದು ತಿನ್ನುವ ಊಟದವರೆಗೆ ಎಲ್ಲ ಕೆಮಿಕಲ್ ಮಯ ಆಗಿದೆ. ಸೊ ಯಾವುದಾದಂತ ಆಹಾರ ಸಿಗೋದು ಕಷ್ಟ, ಶುದ್ಧವಾದಂತ ಆಹಾರ ಸಿಗೋದಿಲ್ಲ, ಶುದ್ಧವಾದಂತ ಗಾಳಿ ಸಿಗೋದಿಲ್ಲ, ಶುದ್ಧವಾದಂತ ನೀರು ಸಿಗೋದಿಲ್ಲ. ಸೊ ಇದೆಲ್ಲದರಿಂದ ಯಾವ ಕಾರಣ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸೊ ಯಾವ ಕಾರಣದಿಂದ ಬೇಕಾದ್ರೂ ಆಗಿರಬಹುದು, ಬಟ್ ಕಾರಣ ಇಂಥದೇ ಅಂತ ಪಿನ್ ಪಾಯಿಂಟ್ ಮಾಡೋದಕ್ಕಾಗಲ್ಲ. ಯೂಶಲಿ ತಿಳಿದಿರುವಂತ ಕಾರಣಗಳೇನಂದ್ರೆ ಎಕ್ಸ್ಪೋಜರ್ ಟು ಕೆಮಿಕಲ್ಸ್, ಆಮೇಲೆ ಎರಡನೇದು ಎಕ್ಸ್ಪೋಜರ್ ಟು ಹೈ ಟೆನ್ಷನ್ ವೈರ್ ಮೇಲ್ಗಡೆ ಇದೆ ಅಂತ ಇಟ್ಕೊಳ್ಳಿ. ಅದ್ರ ಕೆಳಗಡೆ ಮನೆ ಇದ್ರೆ ಯೂಶಲಿ ಆ ಮನೆ ಹತ್ರ ಇರುವಂತ ಮಕ್ಕಳಿಗೆ ಕ್ಯಾನ್ಸರ್ ಬರುವಂತ ಚಾನ್ಸ್ ಇರ್ತದೆ ಹೆಚ್ಚು. ಟ್ರಾನ್ಸ್ಫಾರ್ಮರ್ ಇರ್ತವೆ ಕೆಲವರು, ಟ್ರಾನ್ಸ್ಫಾರ್ಮರ್ ಅಲ್ಲ, ಹೈ ಟೆನ್ಷನ್ ವೈರ್, ಹೈ ಟೆನ್ಷನ್ ವೈರ್ ಅಂದ್ರೆ ದೊಡ್ಡ ದೊಡ್ಡ ಕಂಬಗಳಲ್ಲಿ ಕರೆಂಟ್ ಪಾಸ್ ಆಗ್ತಾರೆ ದೊಡ್ಡದು, ಅದ್ರ ಕೆಳಗಡೆ ಇರೋ ಟ್ರಾನ್ಸ್ಫಾರ್ಮರ್ ಇಂದ ಏನ, ಟ್ರಾನ್ಸ್ಫಾರ್ಮರ್ ನಮ್ಮನೆ ಮುಂದೆನೆ ಇದೆ ಅಲ್ವಾ, ಅದಕ್ಕೇನು ಅಷ್ಟು ರಿಸ್ಕ್ ಇಲ್ಲ. ಹೈ ಟೆನ್ಷನ್ ವೈರ್ ಮಾತ್ರ ಅದ್ರ ಹತ್ರ ಮಕ್ಕಳಿದ್ರೆ ಅದ್ರಲ್ಲಿ ಚಾನ್ಸ್ ಜಾಸ್ತಿ. ಸೊ ಕಾರಣ ಏನಂತ ಇದ್ರವರೆಗೂ ಯಾರಿಗೂ ಗೊತ್ತಿಲ್ಲ.
ಸೊ ಹೈ ಟೆನ್ಷನ್ ವೈರ್ ಇರೋ ಕಡೆ ಬಿಟ್ಟು ಸ್ವಲ್ಪ ದೂರ ಮನೆ ಕಟ್ಕೋಬೇಕು. ಹೌದು ಒಳ್ಳೇದು. ಅದಕ್ಕೆ ಇವಾಗ ಆಕ್ಚುಲಿ ನೀವು ಕರೆಕ್ಟ್ ಆಗಿ ನೋಡಿದ್ರೆ ಹೈ ಟೆನ್ಷನ್ ವೈರ್ ಸುತ್ತಮುತ್ತ ಎಲ್ಲ ಸರ್ಕಾರದ್ದೇ ಜಾಗ ಮಾಡ್ಕೊಳ್ತದೆ ಅಥವಾ ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಕೊಡೋದಿಲ್ಲ. ಈ ತೋಟ ಗೀಟ ಎಲ್ಲ ಕಟ್ಕೋತಾರೆ, ತೋಟ ಇರ್ಬೋದು, ತೋಟಕ್ಕೆ ಅಂತಂದ್ರೆ ಇಲ್ಲ, ಬಟ್ ಅಲ್ಲಿ ವಾಸ ಮಾಡೋದು ಹೈ ಟೆನ್ಷನ್ ವೈರ್ ಸೀದಾ ಕೆಳಗಡೆ ವಾಸ ಮಾಡ್ಬೋದು, ವಾಸ ಮಾಡ್ಕೋಬಹುದು. ಸ್ವಲ್ಪ ದೂರದಲ್ಲಿ ಒಂದು ರೂಮ್ ಕಟ್ಕೋಬೇಕು, ರೂಮ್ ಮನೆಗಳು ಕಟ್ಕೋಬೇಕಾದ್ರೆ. ಮತ್ತೆ ಚಿಕಿತ್ಸೆ ಬಗ್ಗೆ ಹೇಳಿ ಸರ್, ಚಿಕಿತ್ಸೆ ಹೇಗೆ ಮಾಡ್ಕೋಬೇಕು? ಯೂಶಲಿ ಬ್ಲಡ್ ಕ್ಯಾನ್ಸರ್ಗೆ ಚಿಕಿತ್ಸೆ 90% ಬ್ಲಡ್ ಕ್ಯಾನ್ಸರ್ಗೆ ಕೀಮೋಥೆರಪಿಯಿಂದ ಸರಿ ಮಾಡಬಹುದು. ಹೆಚ್ಚಿಗೆ ಹೆಚ್ಚಿಗೆ ಯೂಶಲಿ ಚಿಕಿತ್ಸೆ ಕೀಮೋಥೆರಪಿ ಅಂತ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ನಾನು ಏನ್ ಹೇಳ್ತಿದ್ದೆ ಮಕ್ಳಿಗೆ ಬರುತ್ತೆ. ಇದು ನಾವು ಕರೆಕ್ಟ್ ಆಗಿ ಚಿಕಿತ್ಸೆ ಮಾಡಿದ್ರೆ ಆಲ್ಮೋಸ್ಟ್ 80-90% ಮಕ್ಕಳನ್ನ ಗುಣ ಮಾಡಬಹುದು. ಗುಣ ಅಂದ್ರೆ ನಾನು ಹೇಳ್ತಾ ಇರೋದು ಸ್ವಲ್ಪ ವರ್ಷ ಇದ್ದು ಮತ್ತೆ ಕಾಯಿಲೆ ಕಡಿಮೆ ಆಗುತ್ತೆ, ಸ್ವಲ್ಪ ವರ್ಷ ಆದ್ಮೇಲೆ ಮತ್ತೆ ಬರುತ್ತೆ, ಆ ತರ ಅಲ್ಲ. ಹಂಗಿಲ್ಲ, ಕಂಪ್ಲೀಟ್ ಆಗಿ ಗುಣ ಮಾಡಬಹುದು. ಕ್ಯೂರ್ ಅಂದ್ರೆ ಕ್ಯೂರ್, ಆಲ್ಮೋಸ್ಟ್ 90% ವಿ ಕ್ಯಾನ್ ಕ್ಯೂರ್, ದೇಹದಿಂದ ಹೊರಗೋಗುತ್ತೆ ಮತ್ತೆ ಬರೋದಿಲ್ಲ. ಬಟ್ ಚಿಕಿತ್ಸೆ ಕರೆಕ್ಟ್ ಆಗಿ ಮಾಡಿಸ್ಕೊಬೇಕು. ಇದರಲ್ಲಿ ಹೇಗೆ ಅಂದ್ರೆ ಇದು ಚಿಕಿತ್ಸೆ ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ರೆ ಮಾತ್ರನೇ ಈ ತರ ಗುಣ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್. ನಾವು ಹೇಗೆ ಯಾವ ಬೀಜ ಬಿತ್ತಿದ್ರೆ ಅದ್ರ ತಕ್ಕಂಗೆ ಬೆಳೆ ಹೇಗೆ ಬರುತ್ತೋ ಹಾಗೆ ಟ್ರೀಟ್ಮೆಂಟ್ ಸಹ ಹಾಗೆ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೊಬಹುದು. ನಾವು ಟ್ರೀಟ್ಮೆಂಟ್ ಏನ್ ಮಾಡ್ತೀವಿ ಅಂದ್ರೆ ಕೀಮೋಥೆರಪಿ, ಯೂಶಲಿ ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾಗೆ 6 ತಿಂಗಳ ಕೀಮೋಥೆರಪಿ ಇರುತ್ತೆ. ಸೊ 6 ಮಂತ್ಸ್ ಕೊಡುವಾಗ ಇನಿಷಿಯಲಿ ಇಂಜೆಕ್ಟಬಲ್ ರೂಪದ 6 ಮಂತ್ಸ್ ಇರುತ್ತೆ, ಆಮೇಲೆ ಇನ್ನೊಂದು 1.5-2 ಇಯರ್ಸ್ ಟ್ಯಾಬ್ಲೆಟ್ ರೂಪದಲ್ಲಿ ಇರುತ್ತೆ. ಸೊ ಇನಿಷಿಯಲ್ 6 ಮಂತ್ಸ್ ಕರೆಕ್ಟ್ ಆಗಿ ಮಾಡಿ ಆಮೇಲೆ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದ್ರೆ 90% ಮಕ್ಕಳನ್ನ ಕ್ಯೂರ್ ಮಾಡಬಹುದು. ಮತ್ತೆ ಇನ್ನೊಂದು ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ ಅಂದ್ರೆ ಅದರಲ್ಲಿ ಹೇಗೆ ಅಂದ್ರೆ ಆಲ್ಮೋಸ್ಟ್ ಒಂದು 30-35% ಜನಗಳನ್ನ ಬರೀ ಕೀಮೋಥೆರಪಿಯಿಂದ ಕ್ಯೂರ್ ಮಾಡಬಹುದು. ಇನ್ ಅನದರ್ 35-40% ಆಫ್ ಜನಗಳಿಗೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಬೇಕಾಗುತ್ತೆ. ಇನ್ ಅನದರ್ 20% ಆಫ್ ದ ಪೇಷಂಟ್ಸ್ ನ ಕ್ಯೂರ್ ಮಾಡೋದು ಕಷ್ಟ ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾ. ಸ್ಟೇಜ್ ಇಲ್ಲ ಬಟ್ ರಿಸ್ಕ್ ಇರುತ್ತೆ, ಗುಡ್ ರಿಸ್ಕ್, ಇಂಟರ್ಮೀಡಿಯೇಟ್ ರಿಸ್ಕ್, ಪೂರ್ ರಿಸ್ಕ್ ಅಂತ. ಪೂರ್ ರಿಸ್ಕ್ ಇಸ್ ಡಿಫಿಕಲ್ಟ್ ಟು ಟ್ರೀಟ್. ಹೌದು ನಿಜ ಸರ್. ಈ ಕೆಮ್ಮೋದು ಸಾಕಷ್ಟು ಅಡ್ಡ ಪರಿಣಾಮ ಇರುತ್ತಲ್ಲ ಸರ್, ಕೇಳಿದೀನಿ ನಾನು, ಕೂದಲೆಲ್ಲ ಉದುರೋಗುತ್ತೆ, ಆಮೇಲೆ ತುಂಬಾ ದೇಹದಲ್ಲಿ ಯಾತನೆ ಆಗ್ತದೆ ಅಂತೆಲ್ಲ ಕೇಳಿದೀನಿ. ಹೌದು, ಇದೆಲ್ಲ ಮುಂಚೆ ಆಗ್ತಿತ್ತು. ಈಗ ನಮ್ಮ ಕೀಮೋಥೆರಪಿ ಸೈಡ್ ಎಫೆಕ್ಟ್ ಮ್ಯಾನೇಜ್ಮೆಂಟ್ ನ ಆವಿಷ್ಕಾರಗಳು ತುಂಬಾ ಆಗ್ಬಿಟ್ಟಿದೆ. ಸೊ ಕೀಮೋಥೆರಪಿಗೆ ಏನ್ ಹೇಳ್ತಾ ಇದ್ರೆ ಮುಂಚೆ ವಾಮಿಟಿಂಗ್ ಆಗೋದು. ಕೀಮೋಥೆರಪಿ ಕೊಟ್ರೆ ಇವಾಗ ಮುಂಚೆ ಒಂದ್ 20 ವರ್ಷದ ಮುಂಚೆ ಕೀಮೋಥೆರಪಿ ವಾರ್ಡ್ ಅಲ್ಲಿ ಎಲ್ಲಾರ ಪಕ್ಕದಲ್ಲೂ ಒಂದೊಂದು ಬಕೆಟ್ ಇಡೋರು ವಾಮಿಟಿಂಗ್ ಮಾಡ್ಕೊಳಕ್ಕೆ. ಈಗ ಆಗಿಲ್ಲ, ಈಗ ಅದಕ್ಕೆ ಬೇಕಾಗುವಂತ ಕರೆಕ್ಟ್ ಆಗಿರುವಂತ ಔಷಧಗಳು ಬಂದ್ಬಿಟ್ಟಿದೆ. ಸೊ ವಾಮಿಟಿಂಗ್ ಆಗಲ್ಲ. ಹೌದು, ಕೆಲವು ಕೀಮೋಥೆರಪಿಯಿಂದ ಕೂದಲೆಲ್ಲ ಉದುರುತ್ತೆ, ಬಟ್ ಆದ್ರೆ ಎಲ್ಲ ವಾಪಸ್ ಬರುತ್ತೆ, ಮುಂದೆ ಬರುತ್ತೆ. ಸ್ವಲ್ಪ ನಾವು ಈಗ ಕೀಮೋಥೆರಪಿ ಮುಂಚೆ ಇದ್ದ ಹಾಗೆ ಒಂಥರ ಬ್ಲಾಂಕೆಟ್ ಟ್ರೀಟ್ಮೆಂಟ್ ಕೊಡಲ್ಲ. ರೋಗಿಗೆ ಎಷ್ಟು ತಡ್ಕೊಂತಾರೆ ಅದನ್ನೆಲ್ಲ ತಿಳ್ಕೊಂಡೆ ಕೊಡೋದು. ಮುಂಚೆ ಎಲ್ಲ ಬ್ಲಾಂಕೆಟ್ ಟ್ರೀಟ್ಮೆಂಟ್ ತರ ಕೊಡ್ತಾ ಇದ್ವಿ, ಇವಾಗ ಬ್ಲಾಂಕೆಟ್ ಎಲ್ಲ ಕೊಡೋದಿಲ್ಲ. ಇವಾಗ ಏನಂದ್ರೆ ಪರ್ಸನಲೈಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂದ್ರೆ ರೋಗಿಯ ರಿಸ್ಕ್ಗೆ ತಕ್ಕಂಗೆ ರಿಸ್ಕ್ ಮತ್ತೆ ಅವರ ರಿಕ್ವೈರ್ಮೆಂಟ್ ಎಷ್ಟಿದೆಯೋ ಅಷ್ಟೇ ಕೊಡ್ತೀವಿ. ಮುಂಚೆ ಟ್ರೀಟ್ಮೆಂಟ್ ಹೇಗೆ ಅಂದ್ರೆ ಸಾಕ್ಸ್ ತರ ಇತ್ತು. ಸೊ ಯಾವ ಸೈಜ್ ಬೇಕಾದ್ರು ಕಾಲ್ ತೋರಿಸಬಹುದು ಅದೇ ಸಾಕ್ಸ್ ನೆತ್ಕೊಂಡು. ಇವಾಗಿನ ಟ್ರೀಟ್ಮೆಂಟ್ ಆತರ ಅಲ್ಲ, ಇವಾಗಿನ ಟ್ರೀಟ್ಮೆಂಟ್ ಶೂ ತರ, ಆ ಸೈಜ್ ಗೆ ಅದನ್ನೇ ಹೋಗೋದು. ಎಷ್ಟು ಯಾವ್ದು ಬೇಕೋ ಅದೇ ಕರೆಕ್ಟ್ ಆಗಬೇಕು, ಅದು ಕರೆಕ್ಟ್ ಆಗಬೇಕು. ಅಂದ್ರೆ ವ್ಯಕ್ತಿ ಕೇಂದ್ರಿತ ಟ್ರೀಟ್ಮೆಂಟ್. ಹೌದು, ಪ್ರತಿಯೊಂದು ಕೇಂದ್ರಿತ ಟ್ರೀಟ್ಮೆಂಟ್ ಎಲ್ರಿಗೂ ಒಂದೇ ರೀತಿ ಕೊಡೋಕಾಗಲ್ಲ. ಒಂದೇ ರೀತಿ ಈಗೆಲ್ಲ ಆವಿಷ್ಕಾರಗಳಾಗಿದೆ, ಈಗೆಲ್ಲ ಪೇಷಂಟ್ ಗೆ ತಕ್ಕಂಗೆ, ಕಾಯಿಲೆಗೆ ತಕ್ಕಂಗೆ ತಕ್ಕಂಗೆ ಕೊಡೋದು ಟ್ರೀಟ್ಮೆಂಟ್. ಎಲ್ಲ ಪರ್ಸನಲೈಸ್ ಟ್ರೀಟ್ಮೆಂಟ್ ಇಸ್ ಮೋರ್ ಕಾಮನ್ ಆಗಿದೆ. ಹೊಸ ಆವಿಷ್ಕಾರಗಳು ಆಗಿದೆ, ತಾವ್ ಹೇಳಿದ್ರೆ ಈಗೇನು ಯಾತನೇನು ಆಗೋದಿಲ್ಲ ಈಗ ಅಂತಂತ ಹೇಳಿ. ಆಮೇಲೆ ಇದಕ್ಕೆ ಗುಳಿಗೆ ಔಷಧಿಗಳೆಲ್ಲ ಲೈಫ್ ಲಾಂಗ್ ತಗೋಬೇಕು ಹೇಗೆ ಸರ್? ಇಲ್ಲಮ್ಮ, ಇದು ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ, ಅಕ್ಯೂಟ್ ಮೈಲಾಯ್ಡ್ ಲುಕೀಮಿಯಾಗೆಲ್ಲ ಬರೀ ಕೀಮೋಥೆರಪಿ ಅಂದ್ರೆ ಯೂಶಲಿ ಅರೌಂಡ್ 4-5 ಮಂತ್ಸ್ ಮುಗಿದೋಗುತ್ತೆ, ಮತ್ತೆ ಜಸ್ಟ್ ಫಾಲೋ ಅಪ್ ಅಲ್ಲಿ ಇರಬೇಕಾಗುತ್ತೆ. ಅಕ್ಯೂಟ್ ಲಿಂಫೋಬ್ಲಾಸ್ಟಿಕ್ ಲುಕೀಮಿಯಾ ಇದ್ರೆ ಯೂಶಲಿ ಟ್ರೀಟ್ಮೆಂಟ್ 1.5-2 ಇಯರ್ಸ್ ಮುಗಿದೋಗುತ್ತೆ, ಮತ್ತೆ ಬೇಕಾಗಲ್ಲ ಟ್ರೀಟ್ಮೆಂಟ್. ಆಮೇಲೆ ಟ್ರೀಟ್ಮೆಂಟ್ ಒಂದ್ಸತಿ ಗುಣ ಆಯ್ತು ಅಂತಂದ್ಮೇಲೆ ನಿಶ್ಚಿಂತೆಯಾಗಿರ್ಬೋದ ಹೇಗೆ ಸರ್? ಮತ್ತೆ ಯೂಶಲಿ ಗುಣ ಅದು ಹೇಗೆ ಹೇಗೆ ಅಂದ್ರೆ ಟ್ರೀಟ್ಮೆಂಟ್ ಮುಗಿದ್ಮೇಲೂ ಸಹ ಫಾಲೋ ಅಪ್ ಅಲ್ಲಿ ಇರಬೇಕು. ಹೇಗಂದ್ರೆ ಇನಿಷಿಯಲಿ ನಾವೇನ್ ಮಾಡಿದ್ರೆ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಇನಿಷಿಯಲಿ ಮಂತ್ಲಿ ಒನ್ಸ್, 3 ಮಂತ್ಸ್ ಕರಿತೀವಿ, ಆಮೇಲೆ 3 ಮಂತ್ಲಿ ಒನ್ಸ್ ಕರಿತೀವಿ, ಆಮೇಲೆ 6 ಮಂತ್ಲಿ ಒನ್ಸ್, ಆಮೇಲೆ ಆನ್ಯುವಲಿ ಇಯರ್ಲಿ ಒನ್ಸ್, ವರ್ಷಕ್ಕೊಂದ್ಸತಿ ಕರಿತೀವಿ. ಯೂಶಲಿ ಬ್ಲಡ್ ಕ್ಯಾನ್ಸರ್ ಎಲ್ಲ ಹೇಗೆ ಅಂದ್ರೆ ಎಷ್ಟು ದಿನ ವಾಪಸ್ ಬರೋದಿಲ್ಲೋ ಅಷ್ಟು ಕ್ಯೂರ್ ಆಗುವಂತ ಚಾನ್ಸ್ ಹೆಚ್ 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 ಹೆಚ್. ಫಾರ್ ಎಕ್ಸಾಂಪಲ್ ಇಫ್ ಎ ಪೇಷಂಟ್ ಡಸ್ ನಾಟ್ ರಿಲ್ಯಾಪ್ಸ್ ಅಂದ್ರೆ ಕಾಯಿಲೆ ತಿರುಗಿ ಬರಲಿಲ್ಲ 3 ವರ್ಷದಲ್ಲಿ, ವಾಪಸ್ ಬರುವಂತ ಚಾನ್ಸ್ ಜಸ್ಟ್ 10%. ಇವಾಗ 5 ವರ್ಷ ಆಯ್ತು, ವಾಪಸ್ ಬರುವಂತ ಚಾನ್ಸ್ ಜಸ್ಟ್ 5%. 10 ವರ್ಷ ಆಯ್ತು ಅಂದ್ರೆ ಆಲ್ಮೋಸ್ಟ್ ನಿಲ್, 0%. ತುಂಬಾ ಒಳ್ಳೆ ಮಾಹಿತಿಯನ್ನ ನೀಡಿದ್ರಿ ನಮಗಾಗಿ. ತಮಗೆ ಬಹಳ ಬಹಳ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೇಡಿಯೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ರಕ್ತದ ಕ್ಯಾನ್ಸರ್ ಈ ಕುರಿತು ಡಾಕ್ಟರ್
ನಟರಾಜ್ ಕೆಎಸ್ ಅವರೊಂದಿಗೆ ಸಂದರ್ಶನಕ್ಕಿಳಿತೀರಿ. ಇವರನ್ನು ಸಂದರ್ಶಿಸಿದವರು ಶ್ರೀಮತಿ ಅಂಜನಾ ಯಾತ್ನೂರ್. ಗ್ರಾಮೀಣ ಗುಡ್ಡಗಾಡು ಪ್ರದೇಶದ ಜನಸಾಮಾನ್ಯರ ಆರೋಗ್ಯ ಸೇವೆಗೆ ತೆರೆದಿವೆ ವಿಸ್ತರಣಾ ಚಿಕಿತ್ಸಾ ಕೇಂದ್ರಗಳು. ಆರೋಗ್ಯ ಕೇಂದ್ರಗಳಿಂದ